ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ರಾತ್ರಿ ನಾನು ಇವತ್ತು ವ್ಲಾಗ್ ಅನ್ನ ಮಾಡ್ತಾ ಇರೋದು. ಸೊ ಟೈಮ್ ಬಂದು ರಾತ್ರಿ ಇವಾಗ 10 ಗಂಟೆ ಆಗಿದೆ. ಎಲ್ಲರೂ ಊಟ ಮಾಡಿ ಮನ್ಕೊಳ್ಳೋ ಟೈಮಲ್ಲಿ ನಾನು ಇವಾಗ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಕಿಚನ್ ಅಲ್ಲಿ ಇದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ರಾತ್ರಿಗೆ ಅಡಿಗೆ ಅಂತ ಅಂದರೆ, ಊರಿಂದ ಇವಾಗ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ರಾತ್ರಿಗೆ ಅಡಿಗೆ ಮಾಡ್ತಾ ಇದ್ದೀನಿ. ಊರಿಂದ ಅಣ್ಣ ಅಮ್ಮ ಬರ್ತಾ ಇದ್ದಾರೆ, ಹಾಗೆ ಅವ್ರ ಜೊತೆ ಒಂದು 5-6 ಜನ ಎಕ್ಸ್ಟ್ರಾ ಊರಿಂದ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ, ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ದಾರೆ. ಸೊ ನಾನೊಬ್ಬಳು ಇವಾಗ ಕಿಚನಲ್ಲಿ ನಿಂತ್ಕೊಂಡು ಎಲ್ಲ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಸಾಂಬಾರು ಮಾಡಿದ್ದೀನಿ, 7 ಥರದ ಪಲ್ಯನ ಮಾಡಿದ್ದೀನಿ, ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಸೊ ಇವಾಗ ಬರೀ ಒಂದು ಸ್ವೀಟ್ ಪಾಯಸ ಮಾಡ್ತೀನಿ, ಶೋಗೆ ಪಾಯಸ ಮಾಡ್ತೀನಿ. ಹಾಗೆ ಹಪ್ಪಳ ಆಯ್ತಲ್ಲ, ನಾನು ಅವ್ರು ಬಂದಮೇಲೆ ಕರಿತೀನಿ. ಸೊ ಕೇಳ್ತೀನಿ ಅವರಿಗೆ ನೈಟ್ ನಿಮಗೆ ಹಪ್ಪಳ ಆಯ್ತು ಓಕೆನಂತ ಅಂದ್ಬಿಟ್ಟು. ಸೊ ರಾತ್ರಿ ತುಂಬಾ ಆಗಿದೆ, ಸೊ ನೈಟ್ ಟೈಮಲ್ಲಿ ಸೊ ಕರೆದಿರೋದು ಐಟಮ್ಸ್ ಇತ್ತಲ್ಲ ಅಷ್ಟೊಂದು ಜಾಸ್ತಿ ತಿನ್ನೋದಿಲ್ಲ. ಅದು ಬೇರೆ, ಅವರು 7-3 ದಿವಸ ಕಂಟಿನ್ಯೂಯಸ್ ಆಗಿ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹಪ್ಪಳ ಆಯ್ತಲ್ಲ, ನಾನು ಅವ್ರನ್ನ ಕೇಳಿಬಿಟ್ಟು ಕರಿತೀನಿ. ಸದ್ಯಕ್ಕೆ ಇವಾಗ ಶೋಂಗಿ ಪಾಯಸ ಒಂದು ಮಾಡ್ತೀನಿ, ಮತ್ತು ರೈಸ್ ಒಂದು ಮಾಡಬೇಕು ಅಷ್ಟೇ. ಸೊ ಚಪಾತಿ ಎಲ್ಲ ಅವ್ರು ಬಂದಮೇಲೆ ನಾನು ಬಿಸಿ ಬಿಸಿಯಾಗಿ ಹಾಗೆ ಮಾಡ್ತೀನಿ. ಸೊ ಇವಾಗ ಹೊರಗಡೆ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ, ಸೊ ಫುಲ್ ಚಳಿ ಇದೆ. ಸೊ ಇಂಥ ಟೈಮಲ್ಲಿ ನಾನು ಚಪಾತಿ ಮಾಡಿಟ್ಟರೆ ಪೂರ್ತಿ ತಣ್ಣಗಾಗಿ ಹೋಗುತ್ತೆ. ಸೊ ಬಂದಮೇಲೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೂಡ ಹೋಗ್ಬಿಟ್ಟು ರೆಡಿಯಾಗಿ ಬಂದೆ. ಸೊ ಅವ್ರು ಬರೋ ಟೈಮಲ್ಲಿ ಅದೇ ನೈಟ್ ಡೇಸಲ್ಲಿ ಚೆನ್ನಾಗಿ ಅನಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಹಾಗೆ ವ್ಲಾಗ್ ಕೂಡ ನಾನು ಮಾಡಿದೆ. ಲಾಸ್ಟ್ ಟೈಮ್ ನಮ್ಮ ಮನೆಗೆ ಗೆಸ್ಟ್ ಬಂದಾಗ ನಾನು ಕಂಪ್ಲೀಟಾಗಿ ಏನೂ ಡಿಟೇಲಾಗಿ ವಿಡಿಯೋ ಮಾಡಿರಲಿಲ್ಲ. ಸೊ ಹಾಗಾಗಿ ತುಂಬ ಜನ ನನಗೆ ಕೇಳಿದರು, ಸೊ ಯಾಕೆ ಡಿಟೇಲಾಗಿ ವಿಡಿಯೋ ಮಾಡಿಲ್ಲ, ಯಾರು ಗೆಸ್ಟ್ ಬಂದಿದ್ರು ಏನು ಅದರೆಲ್ಲ ಯಾಕೆ ತೋರಿಸಿಲ್ಲ ನೀವು ಅಂತ ನನಗೆ ಕೆಲವೊಬ್ಬರು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿನೇ ವಿಡಿಯೋ ನೋಡಿದವ್ರು ಹೇಳಿದ್ರು. ಸೊ ಅದಕ್ಕೆ ಈ ಸರ್ತಿ ಗೆಸ್ಟ್ ಬಂದಾಗ ಡಿಟೇಲಾಗಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಒಂದು 10 ಗಂಟೆ ಆಗಿದೆ, ಕರೆಕ್ಟ್ ಶಾರ್ಪಾಗಿ 10 ಗಂಟೆ ಆಗಿದೆ. ಅವ್ರು ಇವಾಗ ವೆಲ್ಲೂರ್ದು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾ ಇರೋದು. ಸೊ ಆಲ್ಮೋಸ್ಟ್ ವೆಲ್ಲೂರಿಂದ ಬೆಂಗಳೂರು ಬಂದುಬಿಟ್ಟು ಒಂದು 200 ಕಿಲೋಮೀಟರೇ ಇದೆ ಅಷ್ಟೇ. ಸೊ ಆಲ್ರೆಡಿ 1/2 ದಾರಿ ಬಂದಿದ್ದಾರೆ ಅವರು. ಸೊ ಇವಾಗ ಇನ್ನೇನು ಒಂದು 1/2 ಗಂಟೆ ಅನ್ನಷ್ಟರಲ್ಲಿ ಬಂದುಬಿಡ್ಬೋದು. ಸೊ ಅದಕ್ಕೆ ನಾನು ಬೇಗ ಬೇಗ ಇವಾಗ ಶೋಂಗೆ ಪಾಯಸನ ಮಾಡಿಬಿಡ್ತೀನಿ. ತುಂಬಾ ಟಯರ್ಡಾಗಿ ಬರ್ತಾರೆ ಅವರು. ಸೊ ಬಂದಮೇಲೆ ಮತ್ತೆ ಅಡುಗೆ ಮಾಡೋದಂದರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇ ಬೇಗ ಬೇಗೆಲ್ಲ ಅವ್ರು ಬರೋಷ್ಟರಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಡುಗೆ. ಚಪಾತಿ ಒಂದು ಅವ್ರು ಬಂದಮೇಲೇ ಮಾಡೋದು ನಾನು. ಸೊ ಇವಾಗ ತೋರಿಸ್ತೀನಿ ನಾನು ನಿಮಗೆ ಯಾವ್ದು ಯಾವ್ದು ಪಲ್ಯ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ಶೇಂಗಾ ಸಾರನ್ನು ಮಾಡಿದ್ದೀನಿ. ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಶೇಂಗಾ ಸಾರಿದು ಬಿಸಿ ಬಿಸಿಯಾಗಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಯಾವಾಗ ನಾನು ಅರ್ಜೆಂಟಾಗಿ ಅಡುಗೆನ ಮಾಡ್ತೀನಿ ನೋಡಿ, ಅವತ್ತು ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಕೋಬಿ ಪಲ್ಯ ಮಾಡಿದ್ದೀನಿ. ಹಾಗೆ ಇಲ್ಲಿ ಬಂದುಬಿಟ್ಟು ಮೆಂತ್ಯ ಸೊಪ್ಪೆ ತಲ ಹಾಕಿಬಿಟ್ಟು ಬದನೆಕಾಯಿ ಮಸಾಲನ ಮಾಡಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟು ಇಟ್ಟಿದ್ದೀನಿ. ಸೊ ಟೋಟಲಾಗಿ ಒಂದು 8-9 ಜನ ಆಗ್ತಾರೆ. ಸೊ ಅಷ್ಟು ಜನಕ್ಕೆ ಇಷ್ಟು ಮಾಡಿರುವಂಥ ಕ್ವಾಂಟಿಟಿ ಸಾಕಾಗುತ್ತೆ ಅಂತ ಅನ್ಕೋತೀನಿ ನಾನು. ಮತ್ತೆ ಕಡಿಮೆ ಬಿದ್ದರೆ ಮತ್ತೆ ಮಾಡೋದು. ಸೊ ಅವರು ಫಸ್ಟಿಗೆ ಶ್ರೀಶೈಲಕ್ಕೆ ಹೋಗಿದ್ರು. ಶ್ರೀಶೈಲ ಆದ ನಂತರ ತಿರುಪತಿ ಮುಗಿಸಿದ್ದಾರೆ. ತಿರುಪತಿ ಆದ ನಂತರ ಮತ್ತೆ ಇನ್ನೊಂದು ಯಾವುದು ಕಾಮಾಕ್ಷಿ ಟೆಂಪಲ್ ಏನು ಯಾವುದು ಇದೆ ಅಂತೆ, ಅದನ್ನು ಮುಗಿಸಿದ್ದಾರೆ. ಅದಾದ ನಂತರ ಗೋಲ್ಡನ್ ಟೆಂಪಲ್ ನೋಡೋದಕ್ಕೆ ಹೋಗಿದ್ದಾರೆ. ಆಮೇಲೆ ಅಲ್ಲಿಂದ ಇವಾಗ ಡೈರೆಕ್ಟಾಗಿ ಈ ಕಡೆ ಬರ್ತಾ ಇರೋದು. ಇವಾಗ ನೈಟ್ ಇಲ್ಲಿ ಸ್ಟೇ ಮಾಡಿ ಮತ್ತೆ ನಾಳೆಗೆ ಮತ್ತೆ ಊರಿಗೆ ಹೋಗ್ಬಿಡ್ತಾರೆ. ಸೊ ಶೋಂಗಿ ಇದು ನಾನು ಊರಿಂದಲೇ ತೊಗೊಂಬಂದಿರೋದು. ಇವಾಗ ಪಾಯಸನ ಮಾಡ್ತೀನಿ ಬೇಗ ಬೇಗ. ರೆಸಿಪಿ ಎಲ್ಲ ನಾನು ಶೂಟ್ ಮಾಡ್ಕೋತ ಕೊಡೋದಿಲ್ಲ. ಸೊ ತುಂಬಾ ಲೇಟ್ ಆಗಿಬಿಡುತ್ತೆ ಇಲ್ಲಾಂದರೆ. ಸೊ ಇದೇನು ಸಿಂಪಲ್ಲಾಗಿ ಶೋಗೆ ಪಾಯಸ ಮಾಡೋದು ಅಷ್ಟೇ. ರೆಡಿ ಮಾಡ್ತೀನಿ ನಾನು ಎಲ್ಲ. ಸೊ ಅವ್ರು ಬಂದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೊತ್ತಿಲ್ಲ ಇವತ್ತು ರಾತ್ರಿ ಮಾಡ್ಕೊಳ್ಳೋದು ಎಷ್ಟೊತ್ತಾಗುತ್ತೋ ಏನಂತ ಅಂದ್ಬಿಟ್ಟು
ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಆದಷ್ಟು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಟೈಮ್ ಬಂದು ಇವಾಗ ರಾತ್ರಿ 11 ಗಂಟೆ ಆಗಿದೆ ರಾತ್ರಿ. ಇನ್ನೂ ಹೊರಗಡೆ ಇನ್ನೂ ಮಳೆ ಬರ್ತಾ ಇದೆ. ಒಂದು ಅಡುಗೆ ಕೆಲಸ ಎಲ್ಲ ಮುಗಿದಿದೆ, ಹೊರಗಡೆ ಇನ್ನೂ ಸಣ್ಣಾಗಿ ಮಳೆ ಬರ್ತಾ ಇದೆ. ಇನ್ನೂ ಅವರು ಬಂದೇ ಇಲ್ಲ, ವೇಟ್ ಮಾಡ್ಕೋತ ನಾನು ಹಾಗೆ ಕೂತಿದ್ದೀನಿ ಎಷ್ಟೊ ತನಕ. ಸೊ ಫೋನ್ ಬರ್ತೀನಿ. ಹಾಂ ಹಲೋ, ಸ್ಟಾಪಿಗೆ ಬಂದ್ರಾ? ಸರಿ ಬರ್ರಿ, ಜಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಫೋನ್ ಬಂದೇ ಬಿಡ್ತು. ಇಲ್ಲೇ ಇದ್ದಾರೆ ಸ್ಟಾಪ್ ಹತ್ರನೇ. ಸೊ ಇನ್ನೇನು ಒಂದು 5 ನಿಮಿಷದಲ್ಲಿ ಬಂದುಬಿಡ್ತಾರೆ. ಸೊ ನಾನು ಟಿ ವಿ ಆನ್ ಮಾಡಿದ್ದೆ, ಒಬ್ಬಳೇ ಕೂತು ಬೋರ್ ಆಗ್ತಾ ಇತ್ತು. ಸೊ ಹಾಗಾಗಿ ಟಿ ವಿನೂ ಕೂತು ಕೂತಿದ್ದೆ ನಾನು. ಸೊ ರೈಸ್ ಕೂಡ ರೆಡಿ ಆಯಿತು, ಶುಂಠಿ ಪಾಯಸ ಕೂಡ ಮಾಡಿಟ್ಟಿದ್ದೀನಿ. ಸೊ ಇವಾಗ ಬೇಗ ಬೇಗ ಚಪಾತಿ ಒಂದು ಮಾಡಿಬಿಟ್ಟು ಊಟನ ಕೊಟ್ಟು ಬಿಡ್ತೀವಿ. ಸೊ ನಮ್ಮ ಮನೆಯವ್ರು ಬಂದ್ಕೊಂಡಿದ್ದಾರೆ, ಅವ್ರಿಗೆ ಕೂಡ ಒಂದ್ಸತಿ ಹೇಳ್ತೀನಿ ನಾನು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹೈರಣ್ಣ ತೇರು ಗೋಕುಳ. ಅಷ್ಟೆಲ್ಲ ಇದು ಮಾಡ್ಕೊಂಡು ಹೈರಾಣ ಬಂದಿರಿ. ಸೊ ನೋಡಿ, ಬಂದಿದ ತಕ್ಷಣ ಅಮ್ಮ ಮತ್ತೆ ಆಂಟಿ ಇಬ್ರು ಕೂಡ ಕೈಕಲ್ ಮುಖ ತೊಳ್ಕೊಂಡು ಡೈರೆಕ್ಟ್ ಕಿಚನ್ ಅಲ್ಲಿನೇ ಬಂದಿದ್ದಾರೆ. ಸೊ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಅವ್ರು ಬರೋಷ್ಟ್ರೆ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ. ಬರೀ ನನಗೆ ಚಪಾತಿ ಅಷ್ಟೇ ಮಾಡೋದಿತ್ತು. ಬಂದ ಮೇಲೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ಸೊ ತುಂಬಾ ರಾತ್ರಿ ಆಗಿತ್ತು, ಎಲ್ಲರಿಗೂ ಕೂಡ ಹಶುವಾಗಿತ್ತು ಅಂತ ಅಂದ್ಬಿಟ್ಟು ಬಂದಿದ ತಕ್ಷಣ ಏನು ಟೀ ಏನು ಮಾಡಿಲ್ಲ, ಡೈರೆಕ್ಟ್ ಹಾಗೇ ಊಟ ಮಾಡಿಕೊಂಡ್ರು. ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಕುತ್ಕೊಂಡು ಸುಮಾರು ರಾತ್ರಿ 7 ಗಂಟೆಗೆ ನಾವೆಲ್ಲರೂ ಕೂಡ ಮಲ್ಕೊಂಡಿದ್ದು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಮಕ್ಕಳದೆಲ್ಲ ಸ್ಕೂಲ್ ಇತ್ತಲ್ಲ, ಸೊ ಹಾಗಾಗಿ ನಾನು ಮತ್ತೆ 5 ಗಂಟೆಗೆಲ್ಲ ಎದ್ದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಇತ್ತೆಲ್ಲ ರೆಡಿ ಮಾಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಹಾಗೆ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಅವರು ಕೂಡ ಆಫೀಸ್ಗೆ ಹೋದರು. ಆಮೇಲೆ ನಾನು ಇವರಿಗೆಲ್ಲರಿಗೂ ಕೂಡ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಿದೆ. ನೆಕ್ಸ್ಟ್ ಡೇ ತಿಂಡಿಗೆ ನಾನು ದೋಸೆ, ಆಲೂಗಡ್ಡೆ ಪಲ್ಯ, ಸಾಂಬಾರ್, ಚಟ್ನಿ ಎಲ್ಲ ಕೂಡ ಮಾಡಿದೆ. ನಾರ್ಮಲಿ ನಮ್ಮ ಕಡೆ ಎಲ್ಲ ಈ ಥರ ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದೇ ಜಸ್ಟ್ ನಾನು ಅವತ್ತಿನ ದಿವಸನೇ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ. ತುಂಬ ಜನ ಇದ್ರಲ್ಲ, ಸೊ ಎಲ್ಲರಿಗೂ ಕೂಡ ಒಟ್ಟಿಗೆ ಒಂದೇ ಸರ್ತಿ ಹಾಕ್ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಎರಡೆರಡು ದೋಸೆ ಪ್ಯಾನನ್ನು ಇಟ್ಬಿಟ್ಟು ಯಾರ್ಯಾರೆಲ್ಲ ಸ್ನಾನ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ನಾನು ಹಾಗೆ ಒಂದು ಕಡೆ ಹಾಕಿ ಕೊಡ್ತಾ ಇದ್ದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ತಿನ್ಕೊಂಡು ಹೋದ್ಮೇಲೆ ಇವಾಗ ಅಮ್ಮ ಆಂಟಿದರೆಲ್ಲರೂ ಕೂಡ ಕೂತಿದ್ದಾರೆ. ಅವ್ರಿಗೆ ಕೂಡ ನಾನು ಅಷ್ಟೇ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದೆ. ಸೊ ಪಾಪ ಅವರಿಗೆಲ್ಲರಿಗೂ ಕೂಡ ಒಂದು ವಾರದಿಂದ ಬರೀ ರೈಸ್ ಐಟಮ್ ಅದನ್ನೇ ತಿಂದು ತುಂಬಾ ಬೇಜಾರಾಗಿತ್ತಂತೆ. ಎಲ್ಲಿ ಅವರಿಗೆ ಚಪಾತಿ ರೊಟ್ಟಿ ಏನು ಸಿಕ್ಕೇ ಇಲ್ಲಂತೆ. ಸೊ ಇಷ್ಟೊಂದು ದಿವಸ ಆದ ನಂತರ ಇವತ್ತು ಮನೆ ಊಟ ತಿಂದಿದ್ದಾರಲ್ಲ, ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಇತ್ತಂತ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಬಿಸಿ ಬಿಸಿಯಾಗಿ ನಾನು ಹಾಕ್ಕೊಡ್ತಾ ಇದ್ದೆ. ಅಂಟಿದವ್ರತ್ತೆಲ್ಲ ಫುಲ್ ಖುಷಿಯಾಗಿ ಅವ್ರು ತಿಂತಾ ಇದ್ರು. ತಿನ್ನಬೇಕಾದ್ರೆ ಅವರೆಲ್ಲ ದೇವಸ್ಥಾನ ಬಗ್ಗೆ ಇದೆಲ್ಲ ಕೂಡ ಹೇಳ್ತಾ ಇದ್ರು, ಅಷ್ಟು ಚೆನ್ನಾಗಿದೆ ಇದು, ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಮ್ಮನ ಜೊತೆ ಇಬ್ಬರು ಕೂಡ ಅಂಟಿದೇರು ತಿಂಡಿ ಮಾಡೋದಕ್ಕೆ ಅಂತ ಕೂತಿದಾರಲ್ಲ. ಇವ್ರು ಯಾರಪ್ಪ ಅಂತ ಅಂದರೆ ನಮ್ಮ ಅಣ್ಣಂದು ಫ್ರೆಂಡ್ದು ಅಮ್ಮ ಮತ್ತು ದೊಡ್ಡಮ್ಮ, ಇವರಿಬ್ಬರು ಕೂಡ ನಮ್ಮ ಊರ್ದವರೇ. ಸೊ ಹಾಗಾಗಿ ಈ ಥರ ಇಬ್ಬರು ಕೂಡ ಮಾತಾಡಿಕೊಂಡು ಎಲ್ಲ ಫ್ಯಾಮಿಲಿಗೆ ತಲ್ಲ ಕರ್ಕೊಂಡು ಟ್ರಿಪ್ಪನ್ನು ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಇವರೆಲ್ಲರೂ ಕೂಡ ಒಟ್ಟಿಗೆ ಬರ್ತಾ ಇರೋದು. ಎಲ್ಲರೂ ಕೂಡ ಅಷ್ಟೇ ಈ ಟ್ರಿಪ್ಪನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗಂತೂ ಅವ್ರ ಜೊತೆ ಸರಿಯಾಗಿ ಕುತ್ಕೊಂಡು ಮಾತಾಡೋದಕ್ಕೆ
ಮಾತಾಡೋಕೆ ಆಗ್ತಾ ಇಲ್ಲ, ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಮಾತಾಡ್ತಾ ಇರೋದು ನಾನು. ಸೊ ಈ ಥರ ಎಲ್ಲರೂ ಕೂಡ ಕುತ್ಕೊಂಡಾಗ ಇರಿ ಆಂಟಿ ನಾನು ನಿಮ್ದೆಲ್ಲರದು ಕೂಡ ಒಂದು ಫೋಟೋ ತಗೋತೀನಿ ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಫೋಟೋ ತೆಗಿಬೇಕಾದ್ರೆ ಅವ್ರು ಹೇಳಿದ್ರು, ಸೊ ನಾವು ಇಷ್ಟೊಂದೆಲ್ಲ ತಿರುಗಾಡಿದೀವಿ. ಸೊ ಇವಾಗ ಜಸ್ಟ್ ಅವರು ಎಲ್ಲರೂ ಕೂಡ ಹೋದ್ರು, ಹೋಗ್ಬೇಕಾದ್ರೆ ನಾನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ, ತುಂಬಾನೇ ಗಡಿಬಿಡಿ ಆಯ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ನನಗಂತೂ. ಸೊ ಅವ್ರಿಗೆ ಕೂಡ ಅಷ್ಟೇ, ತುಂಬಾನೇ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಹೋದ್ರು. ನಾನು ಇನ್ನ ಒಂದ್ ದಿವಸ ಇರು ಅಂತ ಹೇಳಿದೆ. ಇಲ್ಲಿ ಬೆಂಗಳೂರಲ್ಲಿ ಕೂಡ ಎಷ್ಟೊಂದೆಲ್ಲ ಪ್ಲೇಸಸ್ ಇದಾವೆ, ಎಲ್ಲ ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ. ಆದ್ರೆ ಇಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವರು ಹೋದ್ರು. ಅವ್ರ ಇಬ್ರು ಆಂಟಿಯರ್ ಬಂದಿದಾರಲ್ಲ, ಸೊ ಅವ್ರದ್ದು ಮಗಳು ಕೂಡ ಇಲ್ಲೇ ಬೆಂಗಳೂರಲ್ಲಿನೇ ಇರ್ತಾರೆ. ಸೊ ಇವಾಗ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅಪರೂಪ ತುಂಬಾನೇ ಈ ತರ ಎಲ್ಲರೂ ಒಟ್ಟಿಗೆ ಬರೋದು. ಸೊ ಬಂದಾಗ ಈ ತರ ಎಲ್ಲ ರಿಲೇಟಿವ್ಸ್ ಮತ್ತೆ ಇದ್ರೆ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಹೋಗ್ತಾರೆ. ಇವಾಗ ಸದ್ಯಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಅವ್ರ ಮನೆಗೆ ಹೋದ್ಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಒಂದು 3-4 ಗಂಟೆ ಹಂಗೆ ಅಲ್ಲಿಂದ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಬೆಂಗಳೂರು ವೆದರ್ ತುಂಬಾನೇ ಇಷ್ಟ ಆಯ್ತು. ಸೊ ನಮ್ಮ ಊರ್ ಕಡೆಗೆ ಬೆಂಗಳೂರು ವೆದರ್ಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ಹಾಗೆ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಕೂಡ ಬರ್ತಾ ಇದ್ದಲ್ಲ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇದೆ. ಸೊ ಹಾಗೇನೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬಂದವರಿಗೆ ಸ್ವಲ್ಪ ವೆದರ್ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ರು ಎಲ್ಲರೂ ಕೂಡ. ಆದ್ರೆ ಮಕ್ಕಳನ್ನ ಅವ್ರು ಜಾಸ್ತಿ ನೋಡೋದಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ರಾತ್ರಿ ಅವ್ರು ಲೇಟ್ ಆಗಿ ಬಂದಿದ್ರಲ್ಲ. ಸೊ ಬಂದ್ಮೇಲೆ ಆಲ್ರೆಡಿ ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಹಾಗೆ ಬೆಳಿಗ್ಗೆ ಮಕ್ಕಳು ಆಲ್ರೆಡಿ 7:00 ಅನ್ನಷ್ಟರಲ್ಲಿ ಸ್ಕೂಲಿಗೆ ಹೋಗ್ಬಿಟ್ರು. ಸೊ ಹಾಗಾಗಿ ಮಕ್ಕಳನ್ನ ಅಷ್ಟೊಂದು ಅವರಿಗೆ ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಆಗಲಿಲ್ಲ. ಅದಕ್ಕೆ ಅಮ್ಮನೂ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಅಮ್ಮಗೂ ಕೂಡ ನಾನು ಹೇಳಿದೆ ಇರು ಅಮ್ಮ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಯಾವಾಗಾದ್ರೂ ಹೋಗತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಹೊಲದಲ್ಲಿ ತುಂಬಾನೇ ಕೆಲಸ ಇದೆ, ಬೇಡ ನಾನು ಮತ್ತೆ ಯಾವಾಗಾದ್ರೂ ಬರ್ತೀನಿ ಅಂತ ಹೇಳಿದ್ರು. ಸದ್ಯ ಇವಾಗ ಮಕ್ಕಳು ಬಂದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ ಗೊತ್ತಿಲ್ಲ. ಹಾಗೆ ಮಕ್ಕಳ ಹತ್ರ ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೇಳಿದ್ದಾರೆ. ಸೊ ಅಜ್ಜಿ ನೀನು ಹೋಗ್ಬೇಡ ಇಲ್ಲೇ ಇರು ಅಂತ ಅಂದ್ಬಿಟ್ಟು, ಆದ್ರೂ ಕೂಡ ಅಜ್ಜಿ ಹೋದ್ರು. ಸೊ ನೋಡೋಣ, ಮಕ್ಕಳೆಲ್ಲ ಬಂದ್ಮೇಲೆ ಖಂಡಿತವಾಗ್ಲು ಸ್ವಲ್ಪ ಕೋಪ ಮಾಡ್ಕೋತಾರೆ. ತುಂಬಾನೇ ಅಜ್ಜಿ ತಾತ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಗಿದೆ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ, ಹಾಗೆ ಬಟ್ಟೆ ಇದ್ದು ಎಷ್ಟೊಂದು ಅದನ್ನೆಲ್ಲ ಕೂಡ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿದೀನಿ. ಇವತ್ತು ಕೂಡ ಅಷ್ಟೇ, ಸ್ವಲ್ಪ ಬಿಸಿಲಿಲ್ಲ, ಫುಲ್ ಮೋಡ ಹಾಕ್ಬಿಟ್ಟಿದೆ. ಇವಾಗ ನಾನು ತಿಂಡಿ ತಿಂತೀನಿ, ಇನ್ನೂ ನಾನು ತಿಂಡಿನ ಕೂಡ ಮಾಡಿಲ್ಲ. ಸೊ ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿದೆ. ಸೊ ದೋಸೆ ಚಟ್ನಿ ಪಲ್ಯ ಸಾರು ಎಲ್ಲ ಕೂಡ ಮಾಡಿದ್ದೆಲ್ಲ ನಾನು ಕೂಡ. ಸೊ ಅದಕ್ಕೆ ನಾನು ಕೂಡ ಇವಾಗ ಬಿಸಿ ಬಿಸಿ ದೋಸೆನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ತುಂಬಾನೇ ಕೆಲಸ ಇತ್ತು, ಮತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಆಗಿಲ್ಲ. ಸೊ ಮಕ್ಕಳು ಬರೋ ತನಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾವ ಸಾಂಗ್ ಇದು? ಮುಂಗಾರು ಮಳೆ. ಮುಂಗಾರು ಮಳೆ 2 ಸಾಂಗ್ ಸ್ಟಾರ್ಟ್. ಒಂದ್ ನಿಮಿಷ, ಫಸ್ಟ್ ವಿಷು ಸ್ಟಾರ್ಟ್ ಮಾಡು, ಆಮೇಲೆ ಸೆಂಟರ್ದಾಗ ಅಕ್ಕ ಬರ್ತಾವ. ಸ್ಟಾರ್ಟ್. ಮೇಲೆ ತಮ್ಮ ಇಷ್ಟೇ ಬರಸ್ತಾನ. ವೇಟ್, ನೀ ಎಟ್ಟ ತನ ಟ್ಯೂನ್ ಸರಿ ಮಾಡ್ಕೋ, ಫಸ್ಟ್ ತಮ್ಮ ಸ್ಟಾರ್ಟ್ ಮಾಡ್ಕೋ.
ಲಾಸ್ಟ್ ಟೈಮ್ ನಾನು ವಿಡಿಯೋಲಿ ಹೇಳಿದ್ದೆ ನಿಮಗೆ ಡಿ ಮಾರ್ಟ್ಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು, ಆದರೆ ಡಿ ಮಾರ್ಟಿಂದ ನಾನು ಏನೇನು ತೊಗೊಂಡು ಬಂದಿದ್ದೆ ಅದನ್ನು ನನಗೆ ಆ ವಿಡಿಯೋಲಿ ತೋರಿಸೋದಕ್ಕೆ ಆಗಿರಲಿಲ್ಲ. ಅವತ್ತಿನ ದಿವಸ ಬರಬೇಕಾದ್ರೆ ತುಂಬಾ ಲೇಟ್ ಆಗಿಬಿಡ್ತು. ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಮಾಡಬೇಕಂದ್ರೆ ಮತ್ತು ಬೇರೆ ಕೆಲಸದಿಂದ ನನಗೆ ವಿಡಿಯೋ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಡಿ ಮಾರ್ಟಿಂದ ನಾನು ಏನೇನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಕೂಡ ಎತ್ತಿಡಬೇಕಾದ್ರೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ. ಅದೇ ಕ್ಲಿಪ್ಪಿಂಗ್ಸನ್ನು ನಾನು ಇವಾಗ ಈ ವಿಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮನೆಗೆ ನನಗೆ ಏನೇನು ಗ್ರಾಸರೀಸ್ ಬೇಕಾಗುತ್ತೆ ಅದನ್ನೆಲ್ಲ ಕೂಡ ನಾನು ಆದಷ್ಟು ಡಿ ಮಾರ್ಟಿಂದನೇ ತೊಗೊಂಬರ್ತೀನಿ. ಡಿ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಎಲ್ಲನೂ, ಮತ್ತು ಕಡಿಮೆ ಕೂಡ ಸಿಗುತ್ತೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ. ಹಾಗೆ ನಮ್ಮ ಮನೆಗಿದ್ದು ತುಂಬಾ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಸತಿ ನಾನು ಅಲ್ಲಿಗೆ ಹೋಗ್ತೀನಿ. ಒಂದ್ಸತಿ ನಾನು ತೊಗೊಂಡು ಬಂದರೆ ಆಲ್ಮೋಸ್ಟ್ ಒಂದು ತಿಂಗಳ ತನಕ ಅದು ಬರುತ್ತೆ ನನಗೆ. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಮತ್ತು ಮನೆಗೆ ಅಕ್ಕಿ ಎಣ್ಣೆ ಹಾಗೆ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಏನೇನು ಸಾಮಾನು ಬೇಕು ಅದನ್ನೆಲ್ಲ ಕೂಡ ಅಲ್ಲಿಂದಲೇ ತೊಗೊಂಬರ್ತೀನಿ. ಮತ್ತು ಈ ಸತಿ ನಾನು ಎಕ್ಸ್ಟ್ರಾ ಅಂದರೆ ನಾನು ಬೆಡ್ಶೀಟ್ ತೊಗೊಂಡು ಬಂದೆ, ಮತ್ತು ಲಂಚ್ ಬ್ಯಾಗ್ ಲಂಚ್ ಬಾಕ್ಸನ್ನು ತೊಗೊಂಡು ಬಂದೆ, ಮತ್ತು ನನ್ನ ಮಗಳಿಗೆ ಡೈಲಿ ವೇರ್ಗೆ ಒಂದು ಎರಡು ಜೊತೆ ಬಟ್ಟೆನ ತೊಗೊಂಡು ಬಂದೆ. ಬೆಡ್ಶೀಟ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನೂ ನಾನು ಓಪನ್ ಮಾಡಿಲ್ಲ, ಜಸ್ಟ್ ಬರೀ ಹಾಗೆ ಮೇಲಿಂದನೇ ನೋಡಿರೋದು. ಅದನ್ನು ನಾನು ವಾಶ್ ಮಾಡಿದ್ಮೇಲೆ ನಿಮಗೆ ಫುಲ್ ಅದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸೊ ಇಷ್ಟು ಎಲ್ಲ ನಾನು ಈ ತಿಂಗಳದ್ದು ಡಿ ಮಾರ್ಟಿಂದ ಮಾಡಿರೋವಂಥ ಶಾಪಿಂಗ್ ಇದೆ. ಹಾಗೆ ಇವತ್ತಿಂದ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.